good morning. Bangalore ku hitchhiking mundundule drop ken undu open up land ulle so we can road side bathude okay pati kona drupa dog money travel mundu podum thoda era drop first drop tikkanu illa dal padu so video vandhi but most main route share anna take care bye. ಹಿಂದೆ ಏನೋ ನಡೆದಿರೋದು ಸತ್ಯ, ಮುಂದೆ ಏನೋ ನಡೆಯೋದು ಸತ್ಯ, ಇದೆರಡಕ್ಕಿಂತ ನಮ್ಮ ಕಣ್ಣೆದುರಿಗಡೆ ಇರೋ ಈಗ ಈ ಕ್ಷಣ ಇದು ಸತ್ಯ. ಎಸ್, ಫಸ್ಟ್ ಡ್ರಾಪು ಪರಿಚಯ ಇದ್ದಾರೆ ವೇಣೂರು ಮುಟ್ಟಲ್ಲ ಇರ್ಮೇಲೆ ವೇಣೂರು ಮುಟ್ಟಬಹುದಿಲ್ಲ ವೇಣೂರು ಬಂಡ ಒಂದು 5-6 ಕಿಲೋಮೀಟರ್ ಅಷ್ಟು ಓಕೆ ಅಲ್ಲಿ ಪಡೆದು ಅಲ್ಲಿ ತಿಕ್ಕೊಂಡು ಇಡೇ ಮುಟ್ಟ ಬುಡಿಯರೇ ಗಾಡಿ ಈ ಸೈಡ್ ಇರೋದು ಬರೋದು ಹಿಂಗೆ ಲಿಂಚು ಬಾರ ಬ್ಯಾಂಗ್ಳೂರು ಸೆಕೆಂಡ್ ಡ್ರಾಪ್ ಬೇಕಾದ್ರೆ ಬೆಟ್ ಮಾಡಿ ಒಳ್ಳೆಯ ಸೌಂಡ್ ಗೇಮಿಗೆ ಎಸ್ ಬೆಳ್ತಂಗಡಿಯಲ್ಲಿ ರೀಚ್ ಆದ್ನೆ ಮತ್ತೆ ಟೈಮ್ ಆಗಲಿ ಬಟ್ ಗಾಡೀಲಿ ಮಸ್ತು ಬರಪ್ಪ ಉಂತಾವ್ಜ ಒಂದಿಲ್ಲ ಬೆಳ್ತಂಗಡಿ ಊರಲ್ಲೇ ಇದ್ದೆ ದಾದಾ ಅಂದ್ಬಿಡೆ ಬ್ಯಾಂಗ್ಳೂರ್ ಅಂತ ಹೋಗಿ ದೂಟ ತಿಕ್ಕೊಂಡು ದೂಟ ದಾದಾ ಅಂತ ತಿಕ್ಕು ಟ್ರೈ ಮಾಡ 10 ನಿಮಿಷ ಅಂದೆ ಗಾಡೀಲಿ ರಾಶಿ ಬರೋದಿಲ್ಲ ಬಟ್ ಒಂದೇ ಒಂದು ಗಾಡಿ ಉಂಟಾವಿ ಎರಡು ಬ್ಯಾಕ್ ಸೈಡು ಮಸ್ತ್ ಗಾಡಿ ಎಸ್ ಇದೆ ಎಸ್ ಡಿ ಎಮ್ ಕಾಲೇಜ್ ಎದುರುಡಲ್ಲಿ ನಡ್ತೊಂದು ಹೋಗಿಲ್ಲ ಚಾಲ ತಿಕ್ಕು ತೋಜ್ಜಿ ಇಂದು ಡಬಲ್ ರೋಡು ತೀರ ಗಾಡೀಲಿ ಬರಪ್ಪ ಉಂಟ ಜರ ಪೂರ ಸ್ಕೂಲ್ ಟೈಮ್ ಅಂತ ಸ್ಕೂಲ್ ಮುಟ್ಟಲೇ ಇರಲಿ ಡ್ರಾಪ್ ತಿಕ್ಕಿದೆ ಮೇರ್ ಸರ್ ಡ್ರಾಪ್ ಬರೀದೆ ಧರ್ಮಸ್ಥಳ ಉಂಟ ಡ್ರಾಪ್ ತಿಕ್ಕಿದೆ ಅಲ್ಲಿ ಪಡೆದು ಸೂಟ ದಾದಾ ಗಡಿ ತಿಕ್ಕೊಂಡ ಓಕೆ ಎಸ್ ಧರ್ಮಸ್ಥಳ ಉಂಟ ಈಗ 500 ಮೇರ್ ಹರೀಶ್ ಸರ್ ಡೆಮುಟ ಕುಡಿಯರು ತೂಕ ನನ್ನ ಎದುರು ದಾದ ತಿಕ್ಕೊಂಡು ಎದುರು ದಾದ ತಿಕ್ಕೊಂಡು ತೂಕ ಡೆಮುಟ ಬರ್ತದೆ ಧರ್ಮಸ್ಥಳ ಮುಟ ಓಕೆ ಓ ಕಾಲಿಗೆ ಗಾಡಿ ಗಾಡಿಲುಲ್ಲ ಟೂರಿಸ್ಟ್ ಗಾಡಿ ಅದ್ಲು ಉಂಟಾವ್ ಜರಿ ಗ್ಯಾಪ್ ಅಂದ ಫುಲ್ ಇಟ್ಟು ಪೂರ ಬೈಕ್ ದಾಕಲು ತೂಪೇರು ಇಡೆ ಮುಟ್ಟ ಅಂತ ಅನ್ಕೇರ ತಿಕ್ಕೊಂಡಿದ್ದೆ ತೂಕ ದಾಳಿ ತಿಕ್ಕೊಂಡು ತೂಕ ಅಂತ ಬೇಗ ತಿಕ್ಕಾಡ ಯೋಚನೆ ಆಗ ರೋಡ್ ಖಾಲಿ ಉಂಟು ಈ ಸೈಡ್ಲ ರೋಡ್ ಖಾಲಿ ಉಂಟು ಈ ಸೈಡ್ಲ ರೋಡ್ ಖಾಲಿ ಉಂಟು ಎಲ್ಲ ಇತ್ತು ನಿಮಗೆ ಕಾರ್ ಮತ್ತೆ ಸುತ್ತ ரெண்டு பைக்கர்ஸ் இருக்கு கையரான் தவிர என்ன ஃப்ரெண்டு திக்கு வேற அடைமுட்ட போக்குனா இருக்கு பைக் திக்குன்னு அடைமுட்டேன் எத்தூர் அண்ணு அந்த 3 கிலோமீட்டர் 3 கிலோமீட்டர் தாக்கு உள்ள இருக்கேன் ஓகே நானும் இங்கே ட்ராப் திக்குன்னு கார் எடுத்து சென்னு மக்கள் பெங்களூர் தாக்கலைக்கு ஸோ பெங்களூர் முட்ட ತೂಕ ಎಂಕ ಮೈನ್ ರೋಡ್ ಮುಟ್ಟ ಬಿಟ್ರೆ ಬಂದೆ ಅವ್ರು ಮುಟ್ಟ ಡ್ರಾಪ್ ಕೊರ್ಬಿಟ್ಟು ತೂಕ ಬ್ಯಾಂಗ್ಳೂರ್ ಮುಟ್ಟ ಚಾನ್ಸಸ್ ಇಜ್ಜಿ ತೂಕ ಎಸ್ ಎಡೆ ಮುಟ್ಟ ಡ್ರಾಪ್ ತಿಕ್ಕಿನಿ ಸಾಧಾರಣ ಒಂದು 15 ಕಿಲೋಮೀಟರ್ ಆತ ದೂರ ಬುಡಿಯರು ಅದು ಬ್ಯಾಂಗ್ಳೂರ್ಗೆ ಹೋಗ್ನಾಕ್ಲಿಗೆ ಡೈಟ್ ರಶ್ ಎತ್ತಿನ ಪಣದಾಕ್ಲಿ ಎಡೆ ಮುಟ್ಟ ಲೆತ ಬರ್ತಾರೆ ಇಟ್ಸ್ ಓಕೆ ಫೈನ್ ಎಡೆ ಮುಟ್ಟ ಬರ್ತದೆ ನೆತ್ತಾಡ್ದು ಒಂದು ಆ ಸೈಡ್ ಬ್ಯಾಂಗ್ಳೂರ್ ಹೈವೇ ಅಂತ ಬ್ಯಾಂಗ್ಳೂರ್ ಹೈವೇ ಅದಕ್ಕೆ ಮುಂಪಡ್ದಲ್ಲ ಡ್ರಾಪ್ ಇಕ್ಕೊಂಡು ಅಂದೆ ಟ್ರೈ ಮಾಡ್ತೀನಿ ಐನಾಸೆ
ಬರ್ಸ ಬರ್ಕೊಂಡು ಅಂದಾಗ ಇಲ್ಲಿ ಉಂಡು ಮೋಡ ಹಾಕ್ತೀನಿ ಫುಲ್ಲು. ಒಂದು ಈ ಸೈಡ್ ಧರ್ಮಸ್ಥಳ ಹೋಗ್ಕೊಂಡು ನಾವು ಮ್ಯಾಂಗ್ಳೂರು ಹೈವೇ ಅನ್ನೋಕ್ಕೆ ದಾಳ ಗಾಡಿ ತಿಕ್ಕೊಂಡು ಟ್ರಕ್ಕದಾಗಲೇ ಮಿನಿ ಗಾಳಿ ತಿಕ್ಕೋರ ಅಂದರೆ ಟ್ರಕ್ಕದಲ್ಲಿ ಫಾಲ ಆಗ್ತದೆ. ಸೊ ಎಕ್ಬೋಡ್ ಹಂಗೆ ಡ್ರಾಪ್ ತಿಕ್ಕಂಡೆ ಅಕ್ಕ ಮಾಡಿಬಿಟ್ಟಲ್ಲೇರನ್ನೇ ನಾನು ಹಾಸನವರೆಗೆ. ಎಲ್ಲಿವರೆಗೆ ಇದ್ದೀರಾ ನೀವು? ಇಲ್ಲ ಮಂದಿರ. ಹಾಂ ಸರಿ ಸರಿ. ಎಲ್ಲಿಗೋಗಿದ್ರೆ? ನಾನು ಧರ್ಮಸ್ಥಳ. ಹುಡುಗಿದ್ರಿಂದ ಬಂದಿದ್ರು ಬ್ಯಾಂಗ್ಳೂರ್ ಹೋಗ್ತಾ ಇದ್ದೆ. ಹಾಸನ್ ಅಂದ್ರೆ ಡೈರೆಕ್ಟ್ ಗಾಡಿ ಸಿಗೋದಿಲ್ಲ, ಡ್ರಾಪ್ ಕೇಳ್ಕೊಂಡೆ ಹೋಗ್ತಾ ಇದ್ದೆ. ಟ್ರಕ್ ಕಡೆ ಡ್ರಾಪ್ ಕೇಳ್ಕೊಂಡೆ ಮಂಜಿರವಾಗ ಸಕಲೇಶ್ಪುರ ಕಡೆ ಹೋಗ್ತಾರೆ. ಸರ್ ನಿಮ್ಮ ಹೆಸರು? ಸಂದೀಪ್. ಸಂದೀಪ್ ಅಂತ ಹಾಯ್ ಹೇಳಿದೆ. ಮೂಡುಬಿದ್ರೆಯಿಂದ ಒಂದು ಎರಡು ಡ್ರಾಪ್ ತಗೊಂಡೆ. ಬೆಳಿಗ್ಗೆ ಒಂದು 7 ಗಂಟೆಗೆ ಹೊರಟಿದ್ದೇನೆ ಸರ್. ತಿರ್ಗಾ ಬರೋದು? ತಿರ್ಗಾ ಈಗ ಆ ಕಡೆ ಬ್ಯಾಂಗ್ಳೂರಲ್ಲಿ ಒಂದೆರಡು ದಿನ ಇರ್ತೀನಿ. ಬೇಸಿಗೆಯಲ್ಲಿ ಮಾತ್ರ ಕಥೆ ಮಾಡ್ತಾರೆ. ಬೇಸಿಗೆಯಲ್ಲಿ ಮಾತ್ರ ಕಥೆ ಮಾಡ್ತಾರೆ. ಮಳೆಗಾಲದಲ್ಲಿ ನೀರು ಬಿಡ್ತಾರೆ. ಮೂಲು ಜಾಸ್ತಿ ಅದು ಜೋಳ ಶುಂಠಿ ಶುಂಠಿ ಜಾಸ್ತಿ ಮಾಡ್ತಾರೆ. ಈ ಹಬ್ಬದ ಮೇಲೆ ಬರ್ಬೇಕಿತ್ತು, ನಾವು ಬರೋಕ್ ಆಗಿ. ಹರ್ಕೊಳ್ಬೋದಿಲ್ಲ. ಫುಲ್ ಜೋಳನೇ ಇದು. ಈ ಸೈಡ್ ಜೋಳ, ಈ ಸೈಡ್ ಜೋಳ, ಫುಲ್ ಜೋಳ. ಸಖತ್ ಪ್ಲೇಸ್ ಅಂದ್ರೆ ಸಖತ್ ಉಂಟು. ಎಸ್ 7 ಗಂಟೆ ಅಂಡ್ ಹೂವಲ್ಲಿ ಕತ್ತಲ ಒಂದುಂಟು. ಬರಿ ವೀವ್ ಅಂತ ಸಖತ್ ಉಂಟು. ಆಲ್ಮೋಸ್ಟ್ ಮುನಿಗಲ್ ರೀಚ್ ಆಗಿಲ್ಲ. ಬೇರೆ ಅಣ್ಣೆ ಪಣ್ಣಲ್ಲೇರು ಯಾರು ತೊಡಿಯ ಎಲ್ಲ ಅಂಟಲ್ ಹೊರಟು ಜಾತ್ರೆ ಉಂಟಿಗೆ. ಸೊ ಹಳೆ ಜಾತ್ರೆ ಹೋಗಿ ಜಾತ್ರೆ ಪೂರ ತಿರ್ಗಿಗಾಕೊಂಡಿದ್ದೆ. ತೂಕ ಬ್ಯಾಂಗ್ಳೂರ್ ಅಂತ ದಾದಾಪು ಬರ್ತದೆ. ಪ್ಲ್ಯಾನ್ ಸಡನ್ ಚೇಂಜ್ ಆಗಲ್ಲ. ಯಾವ ಮುಂಜಾನೆ ನಮ್ಮ ಫ್ರೆಂಡ್ ಅಣ್ಣ ರೂಮ್ ಕೊಟ್ಟೆ. ಅದಕ್ಕಿಂತ ಮೇಲೆ ಅನ್ನ ಹಾಕಿದ್ರು ಸೀದಾ ಆರ್ಮೇಲೆ ನಡೆ ಹೋಗ್ತೆ. ತೂಕ ದಾದಾಪು ಎಸ್ ಬ್ಯಾಂಗ್ಳೂರ್ ರೀಚ್ ಆತನಮ್ಮ. ನಾನು ಇಲ್ಲಿ ರೀಚ್ ಆದ ಮೂಳಂಜಿ ಫಾಸ್ಟ್ ಫುಡ್ ಅಂಗಡಿ ಎಗ್ ರೈಸ್ ಮಾಡ್ತಾರೆ. ಸೊ ವೇಟ್ ಮಾಡ್ಬೋದು. ರೂಮ್ ದಂಚಿ ಹೋಗ್ನ ನನಗೆ 3-4 ಕಿಲೋಮೀಟ್ರ್ ಇಪ್ಪು ಮೇಬಿ ತಪ್ಪೋದು ಅನ್ನಿಸ್ಕೊಂತಿದ್ದೆ. ತೂಕ ಎಲ್ಲದ ಪ್ಲ್ಯಾನ್ ಇನಿ ಯಾರ ಡ್ರೈವರ್ ಅಣ್ಣನ ರೂಮ್ ಹುಡುಕೊಳ್ಳೋದಿಲ್ಲ. ಎಲ್ಲ ಯಾರನ್ನ ಊರು ಹುಕ್ಕೊಂಡಿಲ್ಲ. ಓಕೆ, ನೆಕ್ಸ್ಟ್ ರಿಟರ್ನ್ ಸೋಮವಾರ ಅದು ರಿಟರ್ನ್ ಬ್ಯಾಂಗ್ಳೂರ್ ಬರ್ಪ. ತೂರೆ ಗಾಡಿದು ಬರ್ತದೆ ಓಡೆ ಬಿಟ್ಟ ಬರ್ತದೆ ಬಂಡ ತೋಜಿಣತೆ ಉಲ್ಟಾ ತೋಜಿಣ ಅಂದ್ ಅಮೆಝಾನ್ದ ಲೋಡಿಂಗ್ ಅನ್ಲೋಡಿಂಗ್ ಆಫ್ನ ಪ್ಲೇಸ್ ಇಡೋಲ್ಲ. ಬ್ಯಾಕ್ ಸೈಡ್ ಲೈಟ್ ತೋಜಿನಂತೆ, ಫುಲ್ ಲೈಟ್ ತೋಜಿನಂತೆ. ಮುಂದು ದೇವನಹಳ್ಳಿ ಏರ್ಪೋರ್ಟ್ ತಾನೆ ತೂರ್ ದೊಡೆ ಮುಟ್ಟೊಂಡು ಏರ್ಪೋರ್ಟದ್ದು ಒಂಜಿ ಫ್ಲೈಟ್ ಟೇಕ್ ಆಫ್ ಆಂಡ್ ನೈಟ್ ಒಣಸ್ತು.
ಎಗ್ ರೈಸ್ ಉಂಡು, ರೊಟ್ಟಿ ತುಲೆ, ಜೋಳದ ರೊಟ್ಟಿ. ಜಪ್ನಾಗದಾಲ ಬೀಡಿ ಬಂದಿದ್ದೆ. ಸೊ ಓಕೆ, ನೆತ್ತ ಕಂಟಿನ್ಯೂಸ್ ಇಕ್ಕೊಂಡು ನೆಕ್ಸ್ಟ್ ಅದು ತೂ ಒಂದಿಪ್ಲೆ ಸಬ್ಸ್ಕ್ರೈಬ್ ಮಾಡ್ಪ್ಲೆ, ಶೇರ್ ಮಾಡ್ಪ್ಲೆ ಆ್ಯಂಡ್ ಸಪೋರ್ಟ್.